ಅಂಕಿತ ಅವರೇ ಹೇಳಿ, ಇವಾಗ ನಿಮ್ದು ಎಷ್ಟನೇ ಸಿನಿಮಾ ಆಯ್ತು? ಇದು ನಂದು 8ನೇ ಸಿನಿಮಾ, ಇಲ್ಲಿಂದ ಆರಂಭವಾಗಿದೆ ಅಂತ. ಸೊ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ಹೇಳಬೇಕಂತಂದ್ರೆ, ನಾನೊಂದು ಕಾಲೇಜ್ ಗರ್ಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಒಂದು ತಾಯಿ ಮಗಳ ಸಂಬಂಧನ ತೋರಿಸಿದ್ದಾರೆ. ಹೇಗೆ ಅಂತ ಅಂದರೆ, ಆ್ಯಕ್ಚುಲಿ ಒಂದು ಹುಡುಗಿ ತಂದೆ ತಾಯಿನ ಕಳ್ಕೊಂಡಾಗ, ಅವಳಿಗೆ ಗೊತ್ತೇ ಇರಲ್ಲ ಅವ್ರ ತಂದೆ ತಾಯಿ ಇನ್ನೂ ಇದ್ದಾರೆ ಅಂತ. ಬಟ್ ಕಳ್ಕೊಂಡಾಗ ಅವಳು ಅದೇ ರೀತಿಯಲ್ಲಿ ಬದುಕ್ತಾ ಹೋಗ್ತಾಳೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ರೋಲ್, ನನಗೆ ತುಂಬ ಇಷ್ಟ ಆಗಿದ್ದು. ಯಾಕಂದರೆ ಒಂದು ಎಮೋಷ್ನಲ್ ಕ್ಯಾರೆಕ್ಟರ್ ಇದೆ, ಹಾಗೆ ಕಾಲೇಜ್ ಗರ್ಲ್ ಅಂತ ಅಂದ ತಕ್ಷಣ ಒಂದು ಲವ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಮೂವಿಯಲ್ಲಿ ನನಗೆ ಕಿರಣ್ ಅವರು ಏನು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಬಂದು ಲಕ್ಷ್ಮ ಇವರು ನರಸಿಂಹರೆಡ್ಡಿ ಅಂತ, ಆ್ಯಂಡ್ ಡೈರೆಕ್ಟರ್ ನಮ್ಮ ಲಕ್ಷ್ಮಣ್ ಸರ್ ಅವರು. ಅದ್ಭುತವಾಗಿ ಆ್ಯಕ್ಷನ್ಸ್ ಆಗಲಿ, ಒಂದು ಸಾಂಗ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ಸಿನಿಮಾ ರಿಲೀಸ್ಗೆ ನೀವು ಯಾವ ರೀತಿ ಇವರಿಗೆ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಿ? ಇವಾಗ ಅವ್ರಿಗೆ ಗೊತ್ತಿಲ್ಲ ತೆಲುಗು ಅವರು ಎಲ್ಲ. ಹೌದು, ಈ ಮೂವಿಯಲ್ಲಿ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಆಂಧ್ರ ಅವರು. ಸೊ ಹೈದರಾಬಾದಿಂದ ಬಂದು ನಮ್ಮ ಕನ್ನಡ ಸಿನಿಮಾನ ಮಾಡಿದ್ದಾರೆ. ಸೊ ಈಗಾಗಲೇ ನಂದು 3 ಮೂವಿ ರಿಲೀಸ್ ಕೂಡ ಆಗಿದೆ. ಸೊ ಅವರು ನನಗೆ ಇವಾಗ, ಬಿಕಾಸ್ ಆಫ್ಟರ್ ಲಾಕ್ಡೌನ್ ಅವ್ರು ಕೇಳ್ಕೊಂಡು ಬಂದಾಗ, ನಾನೇನಂದ್ರೆ ಅಟ್ಲೀಸ್ಟ್ ಲೈಕ್ ನನ್ನ ಕಡೆಯಿಂದ ಇರೋ ಅಷ್ಟು ಸಪೋರ್ಟ್ ಅಂದರೆ ಪ್ರಮೋಷನ್ಸ್ಗಾಗಲಿ ಅಥವಾ ನನ್ನ ಫ್ಯಾನ್ ಪೇಜಸ್ ಅವ್ರಿಗಾಗಲಿ ಇವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ನಾನು ಹೇಳಿ ತಿಳಿಸಿದ್ದೀನಿ. ಸೊ ಇದು ನನ್ನ ಅಳಿಲು ಸೇವೆ ಅಂತ ತಿಳ್ಕೊಂಡು. ಈ ಪ್ರೊಡಕ್ಷನ್ಕಿನ್ನ ಪಬ್ಲಿಸಿಟಿ ಜಾಸ್ತಿ ಆಗಬೇಕು ಸಿನಿಮಾ ಗೆಲ್ಲಬೇಕು ಅಂದರೆ, ಅದಕ್ಕೆ ನೀವು ಪಬ್ಲಿಸಿಟಿ ಯಾವ ರೀತಿ ಮಾಡ್ತಾ ಇದ್ದೀರಾ? ಸರ್, ಇವಾಗ ಡಿಸ್ಟ್ರಿಬ್ಯೂಟರ್ ಅವರು ಚೇತನ್ ಅಂತ ಹೇಳಿದ್ದಾರೆ. ಸೊ ಹಾಗೆ PRO ಅವರು ನಮ್ಮ ಬಾಬು ಸರು. ಸೊ ಅವರ ರೀತಿ ಪ್ರಕಾರ ಈಗ ಹೋದರೆ, ಈಗ ನಾರ್ಮಲ್ ಆಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾವು ಈಗ ಮುಂದಿಂದ ಏನಂದರೆ ಕಾಲೇಜ್ ಈವೆಂಟ್ಸ್ಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಹಾಗೆ ಒಂದು ಈ ಮಾಲ್ಸ್ಗಳಲ್ಲಿ ಒಂದು ಸ್ಮಾಲ್ ನಮ್ಮ ಮೂವಿ ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ಪ್ಲೇ ಮಾಡ್ತಾ, ಆ್ಯಂಡ್ ಎಲ್ಲ ನ್ಯೂಸ್ ಚಾನೆಲ್ಸ್ಗೂ ಕೂಡ ನಾವು ನಮ್ಮ ಟ್ರೈಲರ್ನ ಕೊಟ್ಟಿದ್ದೀವಿ. ಸೊ ಈ ಥರ, ಬಿಕಾಸ್ ಇವಾಗ ಲಾಕ್ಡೌನ್ ಇರೋ ಲೈಕ್ ಕೋವಿಡ್ ಇರೋದ್ರಿಂದ ನಾವು ಎಲ್ಲ ಕಡೆ ಜಾಸ್ತಿ ಪ್ರಚಾರ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಹಾಗೆ ಬಜೆಟ್ ವೈಸ್ ಕೂಡ. ಸೊ ಇದು ನಮ್ಮ ಸಣ್ಣತನದ ಪ್ರಮೋಷನ್. ಈ ಬಜೆಟ್ ಇದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಫುಲ್ ಫ್ಲಡ್ಜ್ ಆಗಿ ಲಾಸ್ಟ್ ವೀಕ್ ಎಲ್ಲ ರಿಲೀಸ್ ಆಯಿತು, ನೀವು ಅದ್ರ ಜೊತೆ ಬರಬೇಕು, ಅದು ನೀವು ಇನ್ನೂ ಜಾಸ್ತಿನೇ ಮಾಡಬೇಕಾಗತ್ತೆ. ಹೌದು ಸರ್, ಇದು ಒಪ್ಕೊಳ್ತೀನಿ. ಯಾಕಂದರೆ ಲಾಸ್ಟ್ ವೀಕ್ ನಂದು ಆಕಾಶವಾಣಿ ಅನ್ನೋ ಮೂವಿ ಕೂಡ ರಿಲೀಸ್ ಆಯಿತು. ಸೊ ಇವಾಗ ಇಬ್ಬರು ಬಿಗ್ ಸ್ಟಾರ್ಸ್ ಮಧ್ಯೆ ಕೂಡ ನನ್ನ ಮೂವಿ ಇನ್ನೂ ಓಡ್ತಾ ಇದೆ, ಬಿಕ ಅದೆಲ್ಲನೂ ಆಗಿದ್ದು ನಿಮ್ಮಿಂದ. ಸೊ ಈ ಮೂವಿಗೂ ಅದೇ ಥರ ಸಪೋರ್ಟ್ ಮಾಡಿ, ನೀವುಗಳಿದ್ರೇ ನಾವು ಅಂತ ಹೇಳ್ತೀನಿ. ನಿಮ್ದು ಫ್ಯೂಚರ್ ಪ್ರಾಜೆಕ್ಟ್ಸ್ ಇನ್ನು ಯಾವ್ಯಾವ ಸಿನಿಮಾ ಇದೆ? ಸರ್, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಪೇಜಸ್ಸಲ್ಲಾಗಲಿ ಆ್ಯಂಡ್ ನಮ್ಮ ಮೂವಿ ಟೀಮ್ ಟಕೀಲಾದವರು ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ನನ್ನ ನೆಕ್ಸ್ಟ್ ಮೂವಿ ಟಕೀಲಾ, ನಾನಂತೂ ವೆರಿ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ, ನೋಡೋಣ ಅದು ಹೇಗಾಗತ್ತೆ ಅಂತ. ಬೇರೆ ಯಾವ್ದಾದ್ರು ಸೈನ್ ಮಾಡಿದ್ದಾರೆ ತಿರ್ಗಾದಲ್ಲದೆ? ಸದ್ಯ ಯಾವುದೂ ಇಲ್ಲ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.